ಬಾಗೇಪಲ್ಲಿ ತಾಲೂಕಿನ ಗಡಿಯಲ್ಲಿ ಇರುವ ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಚಿಲಮತ್ತೂರು ಮಂಡಲ್ನ ದೇಮುಕೇತಪಲ್ಲಿ ಗ್ರಾಮದ 55 ವರ್ಷದ ವೆಂಕಟೇಶಪ್ಪ ಕೊಲೆಯಾಗಿರುವ ದುರ್ದೈವಿ ಎನ್ನಲಾಗಿದೆ. ಬಾಗೇಪಲ್ಲಿ ಪಟ್ಟಣದ ಟಿಬಿ ಕ್ರಾಸ್ನ ಸರ್ವಿಸ್ ರಸ್ತೆಯಲ್ಲಿರುವ ಖಾಸಗಿ ಹೋಟೆಲ್ ಮುಂಭಾಗದಲ್ಲಿ ಶನಿವಾರ ರಾತ್ರಿ ಆಂಧ್ರಪ್ರದೇಶದ ವ್ಯಕ್ತಿ ವೆಂಕಟೇಶಪ್ಪನ ಕತ್ತು ಸೀಳಿಸಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಭಾನುವಾರ ಬೆಳಿಗ್ಗೆ ಹೋಟೆಲ್ ಮಾಲೀಕ ಹೋಟೆಲ್ ಬಳಿ ಆಗಮಿಸಿದಾಗ ಮೃತದೇಹ ಕಾಣಿಸಿಕೊಂಡಿದ್ದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾತನಾಡಿದ್ದಾರೆ. ಆಂಧ್ರ ಮೂಲದ ವ್ಯಕ್ತಿಯನ್ನ ಕೊಲೆ ಮಾಡಿರುವುದು ಕಂಡು ಬಂದಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಕೊಲೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದು ಶೀಘ್ರವೇ ಆರೋಪಿಗಳನ್ನ ಬಂಧಿಸಲಾಗುತ್ತದೆ ಎಂದರು. ಒಬ್ಬ ವ್ಯಕ್ತಿ 60 ವರ್ಷ ಅಂದಾಜು ವಯಸ್ಸಿರ್ತಕ್ಕಂಥ ವ್ಯಕ್ತಿ ಅನ್ನ ಯಾರೋ ಒಂದು ಶಾರ್ಪ್ ಆಬ್ಜೆಕ್ಟ್ ಇಂದ ಕತ್ತನ್ನು ಸೀಳಿ ಕೊಲೆ ಮಾಡಿ ಹೋಗಿರೋದಾಗಿ ನಮಗೆ ಕಂಡು ಬಂದಿರ್ತದೆ. ಕೂಡಲೇ ನಮ್ಮ ಅಧಿಕಾರಿಗಳು ಒಂದು ಬಾಡಿಯನ್ನು ಪರಿಶೀಲಿಸಲಾಗಿ ಅವರ ಜೋಬಲ್ಲಿ ಒಂದು ಆಧಾರ್ ಕಾರ್ಡ್ ಇರ್ತದೆ. ಆಧಾರ್ ಕಾರ್ಡ್ ಮುಖಾಂತರ ಆತ ವೆಂಕಟೇಶ್ವರಪ್ಪ, ರೆಸಿಡೆಂಟ್ ಆಫ್ ದೇಮುಕೇತಪಲ್ಲಿ ಹಿಂದೂಪುರ ತಾಲೂಕು ಎಂದು ತಿಳಿದು ಬಂದಿರ್ತದೆ. ಸೊ ಈಗಾಗಲೇ ಅವರ ಕುಟುಂಬ ಸದಸ್ಯರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಐಡೆಂಟಿಫೈ ಕೂಡ ಮಾಡಿದ್ದಾರೆ ನಮ್ಮ ತಂದೆದೇ ಈ ಒಂದು ಬಾಡಿ ಅಂತ. ಸೊ ಈಗ ನಾವು ಈ ಒಂದು ಕೊಲೆಯನ್ನು ಯಾರು ಮಾಡಿದ್ದಾರೆ ಅಥವಾ ಯಾಕೆ ಮಾಡಿದ್ದಾರೆ ಅನ್ನುವ ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ಅದನ್ನು ನಾವು ಟ್ರೇಸ್ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ, ಸಬ್ ಇನ್ಸ್ಪೆಕ್ಟರ್ ನಾಗಮ್ಮ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ.